ಲೋ ಮಗ, ಕೂತನ್ ಮಗ ಬಂದ. ಹಾಯ್ ಮಚ್ಚ, ಒಂದ್ ಟೀಸ್ಕೋತೀನಿ. ಏನ ಮಗ, ಫ್ರೆಂಡಾ? ಏಯ್ ಸುಮ್ನೆ ಹೋಗ, ಟೀನಲ್ಲೇ ಮುಗಿಸ್ಬಿಟ್ಟು ಕರ್ಕೊಂಡು ಮೊದ್ಲು ರೂಮಿಗೆ ಬರ್ತೀನಿ, ಪಾರ್ಟಿ ಕೊಡ್ತಾಳೆ. ಕರ್ನಲ್ ಅಪ್ಪಕ್ಕನವರು ಅಪ್ಪ ಬಂದಪ್ಪ. ನಮ್ಮ ಮಗ, ನಿಮ್ಮ ಅಪ್ಪ ಕಾಲೇಜ್ಗೆ ಹೋಗಿ ನಿನ್ನ ಹುಡುಕಿರ್ತಾರೆ, ಅಲ್ಲಿನಿಂದ ಗೊತ್ತಾಗಿ ಇಲ್ಲಿಗೆ ಬಂದಿದ್ದಾರೆ ಕಣೋ. ಬಾಟ್ಲು ಸಿಗರೆಟ್ ಎಲ್ಲ ನೋಡ್ಬಿಟ್ಟು ಟೆನ್ಷನ್ ಆಗ್ಬಿಟ್ಟಿದ್ದಾರೆ ಕಣೋ. ಎಷ್ಟು ಹೇಳಿದ್ರು ಸಮಾಧಾನ ಆಗಲಿಲ್ಲ. ನೀನೇ ನೋಡ್ಕೊ. ಕಾಲೇಜ್ಗೆ ಹೋಗದೆ ಅದೇ ಕೆಲಸ ಇಟ್ಕೊಂಡು ಮತ್ತೆ ಸುತ್ತಾಡ್ತಾ ಇದೀಯ ನೀನು? ನಿನಗೋಸ್ಕರ ನಾನು ಅಮ್ಮ ಪಾಪ ಎಲ್ಲ ಇಂಜಿನಿಯರ್ ಆಗ್ತೀನಿ ಅಂತ ಕನಸು ಕಟ್ಕೊಂಡಿದ್ರೆ, ನೀನ್ ಇಲ್ಲಿ ಕಾಲೇಜ್ಗೆ ಸೀಟ್ ಕೊಡ್ಸೋ ಬ್ರೋಕರ್ ಕೆಲಸ ಮಾಡ್ಕೊಂಡು ಊರ್ ಸುತ್ಕೊಂಡು ಯಾಮಾರಿಸ್ತಾ ಇದೀಯಾ? ಕಲ್ ಕಟ್ಟಿ ಬಾವಿಗೆ ಹಾಕಿರೋ ಕತೆ ತರ ಇದೆ ನಿನ್ ಕತೆ. ಅಲ್ಲ, ನಿನ್ ಫ್ರೆಂಡ್ಸ್ ಹತ್ತೋಗಿರೋದು ನೋಡಿನೂ ನಿನ್ ಬುದ್ಧಿ ಬರ್ಲಿಲ್ವಾ? ಅಪ್ಪ ಸುಮ್ನೆ ಅದ್ರ ಬಗ್ಗೆ ಎಲ್ಲ ಮಾತಾಡ್ಬೇಡ ಹೇಳ್ತಾ ಇದ್ದೀನಿ. ಮಾತಾಡ್ಬೇಡ ಮಾತಾಡ್ಬೇಡ ಅಂದ್ರೆ, ನಿನಗೋಸ್ಕರ ಸಾಲ ತಗೊಂಡು ಅದಕ್ಕೆ ಬಡ್ಡಿ ಕಟ್ಕೊಂಡು ನೀನ್ ಬಂದ್ ತೀರಿಸ್ತೀಯ ಅಂತ ನಾನು ಕಾಯ್ತಾ ಇದ್ರೆ ನಾನು ಹುಚ್ಚನ? ಇಲ್ಲಿ ನೋಡು, ಸಿಕ್ಕಾಪಟ್ಟೆ ತಲೆ ಕೆಟ್ಟಿದೆ. ನನ್ನ ಕೈಲಿ ಬೈಸ್ಕೊಂಡೆ ಅನ್ಕೋ, ನಿನಗೆ ಅಸಹ್ಯ ಆಗುತ್ತೆ. ನಾನು ದಿಢೀರಂತ ಸತ್ತೋಗ್ಬಿಟ್ರೆ ಮನೆ ಯಾರು ನೋಡ್ಕೋತಾರೆ? ಬೇರೆ ಯಾರು ನೋಡ್ಕೋತಾರೆ, ನಾನೇ ನೋಡ್ಕೋಬೇಕು. ಅದಕ್ಕೆ ಬಿಟ್ರೆ ತಾನೇ ತಪ್ಪು ಮಾಡಿದೆ ಅಂತ ಯೋಚನೆ ಮಾಡು. ಅವಾಗ ಅರ್ಥ ಆಗುತ್ತೆ. ತಲೆ ಎಲ್ಲ ಚಚ್ಕೊಂಡೆ, ನಾನು ಬಿಸ್ನೆಸ್ಸೇ ಮಾಡೋದು, ಅದಕ್ಕೆ ಸಂಬಂಧಪಟ್ಟಿರೋದೇ ಓದ್ಬೇಕು ಅಂತ. ನನಗೆ ಬೇಕನ್ಸಿದ್ರೆ ನಾನೇ ಮೆರಿಟಲ್ಲಿ ಇಂಜಿನಿಯರಿಂಗ್ ಓದ್ತಿದ್ದೆ. ಯಾವನೋ ಒಬ್ಬ ನಾ ಹೇಳ್ದ ಅಂತ ಕರ್ಕೊಂಡೋಗಿ ಬಿಟ್ಟೆ. ನನಗೋಸ್ಕರ ಆದರೂ ಓದ್ಬಹುದಲ್ವಾ? ಇಂಜಿನಿಯರಿಂಗ್ ಅಂದರೆ ಏನು ಅಂತ ಗೊತ್ತಿಲ್ಲ, ಅದರಲ್ಲಿ ಎಷ್ಟು ಡಿಪಾರ್ಟ್ಮೆಂಟ್ ಇದೆ ಅಂತ ಗೊತ್ತಿಲ್ಲ. ಹೆಮ್ಮೆಯಿಂದ ನಾಲ್ಕು ಜನಕ್ಕೆ ಹೇಳ್ಕೊಳಕ್ಕೆ ದುಡ್ಡು ಸಂಪಾದನೆ ಮಾಡಿ ನಿನ್ನ ಕೈಗೆ ಕೊಡ್ತೀನಿ ಅಂತ ತಾನೇ ಸೇರಿಸಿದೆ. ಒಂದು ಹೇಳ್ತೀನಿ ಸರಿಯಾಗಿ ಕೇಳಿಸ್ಕೋ, ಇಂಜಿನಿಯರಿಂಗ್ ಅಂದ್ರೇನೆ ಕ್ಯಾಕರಿಸಿ ಥೂ ಅಂತ ಉಗಿತಾ ಇದ್ದಾರೆ. ನಾವೇ ಹೊರಗಡೆ ಬರ್ಬೇಕು ಅನ್ಕೊಂಡ್ರು ಅದಮ್ಮನ ಬಿಡಲ್ಲ ಅಂತ ನಜೀರ್ ಹೇಳಿದ್ದು ನನ್ಗೆ ಅರ್ಥ ಆಗಕ್ ಶುರುವಾಯ್ತು. ಲೈ, ಸಮಸ್ಯೆ ಬಂದ್ರೆ ಬೆಳಗ್ಗೆ ಬೆಳಗ್ಗೆ ಕುಡಿತಾ ಇದೀರಲ್ಲ ಸರ್. ಇವಾಗ ಸಾಲ್ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇದೀವಿ ತಾನೆ, ಸುಮ್ನೆ ಏನೇನೋ ಮಾತಾಡ್ಬೇಡಿ ಇಲ್ಲಿ ಬಂದೆ. ಲೈ, ನಿನ್ ಬಿಟ್ರೆ ಸಾವಿನ ಮನೆಗೆ ಹೋಗಿ ಬೆಲ್ಲು ಹೊಡಿತೀಯಾ? ಹೌದು, ಇವ್ರು ಕುಡಿಯೋದೇ ಇಲ್ಲ. ಏನಾಯ್ತು? ಅಲ್ಲ, ಅವನು ಸುಮ್ನಿರೋವರೆಗೂ ಸುಮ್ನೆ ಇದ್ಬಿಟ್ಟು ಆ ಪ್ರೇಮೂರವನು ಈಗ ದುಡ್ಡು ಕೇಳ್ತಾ ಇದ್ದಾನೆ ಕಣೋ. ಒಳ್ಳೆ ರೌಡಿ ತರ ಇದಾನ ಅವನು. ಅಲ್ಲ, ಇಷ್ಟೆಲ್ಲ ಆದ್ರೂ ಅವನು ದುಡ್ಡು ಕೇಳ್ತಾನೆ ಇದನ್ ಕಣೋ. ನಜೀರ್ ಮೇಟರ್ ಆದ್ಮೇಲೆ ಮನೆಯವ್ರ ಹತ್ರ ಮಾತಾಡ ಹೆಂಗ ಸುಮ್ನಿರ್ತಿದ್ದೆ. ಇವತ್ ಬೆಳಗ್ಗೆ ಹೋಗಿ ಜಗಳ ಮಾಡಿದ್ರೆ ಮನೆ ಹತ್ರ ಸಿಟ್ಟು ಬರ್ತಿದ್ದೆ ಕಣೋ. ಏಯ್, ಅದೆಲ್ಲ ನೋಡ್ಕೊಳ್ಳೋಣ ಬಿಡ. ಲೈಕ್ ನೀನೇನ ನೋಡ್ತೀಯಾ, ಏನಾಗಿದೆ ಅಂತ ಗೊತ್ತಿಲ್ದಲ್ಲೇನೆ ಅಪ್ಪ ಅಮ್ಮನ ಹತ್ರ ಅಸಹ್ಯವಾಗಿ ಮಾತಾಡಿ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಊರಲ್ಲಿ ಇರಕ್ ಬಿಡೋದಿಲ್ಲ ಅಂತ ಬೆದರಿಸಿದ್ದಾನೆ.